ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಯೋಗ ತರಬೇತಿಯಲ್ಲಿ ನಡೆಯುವ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಆಗಿರ್ತದೆ. ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಯೋಗ ಶಿಕ್ಷಕರಾದ ನನ್ನ ಹಸ್ಬೆಂಡ್ ತಿಳಿಸಲಿದ್ದಾರೆ. ಹಾಗೆ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಲೋ ವೀಕ್ಷಕರೇ, ನಮಿತಾ ಈಗಾಗಲೇ ತಿಳಿಸಿರುವ ಹಾಗೆ ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಯೋಗ ಕ್ಲಾಸಸ್ನಲ್ಲಿ ಮಾಡುವ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡಲಿಕ್ಕೆ ಇಚ್ಛೆ ಪಡುತ್ತೇನೆ. ಅದುವೇ ಮಾತೃಪೂಜನ, ಮಾತೃವಂದನ, ಮಾತೃಧ್ಯಾನ, ಮಾತೃಭೋಜನ ಕಾರ್ಯಕ್ರಮವಾಗಿರುತ್ತದೆ. ಈ ಮಾತೃಭೋಜನ ಕಾರ್ಯಕ್ರಮದಲ್ಲಿ ನಾವು ಏನೇನು ಮಾಡ್ತಾಯಿವೆ ಅಂತ ನಿಮಗೆ ಈಗ ಹೇಳ್ತೇನೆ. ನೋಡಿ, ಮೊದಲನೇದಾಗಿ ನಾವು ಗೇಮ್ಸನ್ನು ಆಟಾಡ್ತೇವೆ. ಈ ಗೇಮ್ಸನ್ನು ಯಾಕೆ ಆಟಾಡ್ತೇವೆ ಅಂತ ಹೇಳಿದರೆ, ನಮ್ಮ ಬಾಲ್ಯದ ದಿನದಲ್ಲಿ ನಾವು ಎಷ್ಟೊಂದು ಹಲವು ಬಗೆಯ ಗೇಮ್ಸನ್ನು ಆಟಾಡಿರ್ತೇವೆ. ಆದರೆ ಈಗಿನ ಯಾಂತ್ರಿಕ ಜೀವನದಲ್ಲಿ ನಾವು ಈ ಪದ್ಧತಿಗಳನ್ನೆಲ್ಲ ಮರ್ತಿದ್ದೇವೆ. ನಾವೆಲ್ಲರೂ ಮೊಬೈಲ್ ಟೆಕ್ನಿಕಲ್ ಲೋಕದಲ್ಲಿ ಮುಳುಗಿರ್ತೇವೆ. ಸೊ ಹಾಗಾಗಿ ನಾವು ಒಂದಿಷ್ಟು ಆಟೋಟಗಳನ್ನು ವ್ಯವಸ್ಥೆ ಮಾಡಿರ್ತೇವೆ. ಜೆಂಟ್ಸ್ಗೆ ಬೇರೆ, ಲೇಡೀಸ್ಗೆ ಬೇರೆ. ನಾವು ಕೆರೆ ದಡ, ಆಮೇಲೆ ಟೋಪಿ ಬೇಕಾ ಟೋಪಿ, ಆಮೇಲೆ ಈಗ ನೀವು ನೋಡ್ತಾ ಇರುವಂಥದ್ದು ಶಾಲ್ ಎತ್ತುವಂಥದ್ದು ಗೇಮ್, ಮತ್ತು ಹಸು ಮತ್ತು ಹುಲಿ ಅಂತ ಗೇಮ್ಸನ್ನು ಆಡಿಸ್ತೇವೆ. ಇದು ಜೆಂಟ್ಸ್ನವರಿಗೆ ಸಪ್ರೇಟ್ ಮಾಡಿಸ್ತೇವೆ, ಲೇಡೀಸ್ನವರಿಗೆ ಸಪ್ರೇಟ್ ಮಾಡಿಸ್ತೇವೆ. ನಾವು ಇಲ್ಲಿ ಅಣ್ಣ ಮತ್ತು ಅಕ್ಕ ಅಂತ ಎಲ್ಲರನ್ನು ಕರಿತೇವೆ. ಅದೇ ರೀತಿ ನೋಡಿ, ಇದು ಈ ಗೇಮ್ ಏನಂತ ಹೇಳಿದರೆ ಹುಲಿ ಮತ್ತು ಹಸು ಅಂತ ಗೇಮ್, ಹುಲಿ ಮತ್ತು ದನ ಅಂತ ಗೇಮ್ ಆಗಿರ್ತದೆ. ತದನಂತರ ನಾವು ಒಂದಿಷ್ಟು ವಿವಿಧ ಬಗೆಯ ನಗೆ ಯೋಗವನ್ನು ಕೂಡ ಮಾಡಿಸ್ತೇವೆ. ಯಾಕೆಂತ ಹೇಳಿದರೆ, ನಮ್ಮ ಈಗಿನ ಜೀವನದಲ್ಲಿ ನಾವು ನಗುವುದನ್ನೇ ಮರೆತು ಬಿಟ್ಟಿದ್ದೇವೆ. ಸೊ ಹಾಗಾಗಿ ನಾವು ಜನರಿಗೆ ಒಂದು ಸ್ವಲ್ಪ ಖುಷಿಯಾಗಲಿ ಅಂತ ಹೇಳುವ ಒಂದು ಉದ್ದೇಶದಿಂದ ನಗೆ ಯೋಗವನ್ನು ಕೂಡ ವ್ಯವಸ್ಥೆ ಮಾಡ್ತೇವೆ. ಈ ಆಟೋಟ ನಗೆ ಯೋಗ ಎಲ್ಲ ಆದ ಮೇಲೆ ನೆಕ್ಸ್ಟ್ ನಮ್ಮದು ವೇದಿಕೆ ಕಾರ್ಯಕ್ರಮ ಇರ್ತದೆ. ಇಲ್ಲಿ ಅತಿಥಿಗಳು ಮಾತೃಪೂಜನ, ಮಾತೃಧ್ಯಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಈ ವಿಡಿಯೋದಲ್ಲಿ ಇವಾಗ ನೀವು ನೋಡ್ತಾ ಇರೋದು ಮಾತೃಪೂಜನ, ಮಾತೃಧ್ಯಾನ ಕಾರ್ಯಕ್ರಮ ಹೇಗೆ ನಡೀತದೆ ಅಂತ. ನಾವಿಲ್ಲಿ ದೀಪವನ್ನೆಲ್ಲ ಹಚ್ಚಿ ಧ್ಯಾನ ಮಾಡಿಕೊಳ್ತೇವೆ. ನಮಗೆ ಒಬ್ಬರು ಪ್ರಾಸ್ತಾವಿಕ ನುಡಿಯನ್ನು ನೀಡುವವರು ಇರ್ತಾರೆ. ಅವರು ನಮಗೆ ಧ್ಯಾನಕ್ಕೆ ಒಳಗಾಗಿಸ್ತಾರೆ. ಅವರು ನಮ್ಮ ಬಾಲ್ಯದ ದಿನಗಳ ನೆನಪುಗಳನ್ನೆಲ್ಲ ನಮಗೆ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾರೆ. ಈ ರೀತಿ ನಾವು ಧ್ಯಾನದಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಂಡು ಆಮೇಲೆ ನಾವು ಕಣ್ಣು ಬಿಡಬೇಕಾದ್ರೆ ಈ ಹಣತೆ ಎಲ್ಲ ನಾವು ಹಚ್ಚಿರ್ತೇವೆ. ಸೊ ಆ ಬೆಳಕನ್ನು ನಾವು ಅನುಭವಿಸುತ್ತಾ ನಮ್ಮ ಹೆತ್ತವರಿಗೆ ನೋಡಿ ಮಾತೃಪೂಜನ ಕಾರ್ಯಕ್ರಮವನ್ನು ಮಾಡ್ತೇವೆ. ನಂತರ ನಾವು ಈ ಪ್ರಸಾದದ ವ್ಯವಸ್ಥೆಯನ್ನು, ಅಂದರೆ ಕೈತುತ್ತನ್ನು ಕೊಡ್ತೇವೆ. ಇಲ್ಲಿ ಅಕ್ಕಂದಿರು ಮಾತ್ರ, ಅಂದರೆ ಲೇಡೀಸ್ನವರು ಮಾತ್ರ, ಎಲ್ರಿಗೂ ಬಂದವರು ಪ್ರತಿಯೊಬ್ಬರಿಗೂ ಕೈತುತ್ತಲ್ಲಿ ನಮಗೆ ಊಟ ಮಾಡಿಸ್ತಾರೆ. ಇಲ್ಲಿ ನಾವು ಸ್ಪೂನಲ್ಲಿ ಬಡಿಸುವ ಸಿಸ್ಟಮ್ ಇರೋದಿಲ್ಲ, ಬಾಳೆ ಎಲೆಯನ್ನು ಮಾತ್ರ ಯೂಸ್ ಮಾಡ್ತೇವೆ. ಸೊ ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ತಾಯಿ ಹೇಗೆ ನಮಗೆ ಕೈತುತ್ತು ಕೊಟ್ಟು ತಿನ್ನಿಸಿದ್ದಾರೆ, ಆ ಒಂದು ನೆನಪನ್ನು ನಮಗೆ ಮತ್ತೆ ಸಿಗುವಂತೆ ಮಾಡ್ತದೆ ಈ ಒಂದು ಕಾರ್ಯಕ್ರಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.